ಭಾಗವತ ಕುರಿಯ ಗಣಪತಿ ಶಾಸ್ತ್ರಿಯವರಿಗೆ ಪದ್ಯಾಣ ಪ್ರಶಸ್ತಿ ಪ್ರದಾನ. ಗಣಪತಿ ಶಾಸ್ತ್ರಿಯವರದು ಪ್ರಸಿದ್ಧ ಕುರಿಯ ಮನೆತನ. ಯಕ್ಷಗಾನ ನಾಟ್ಯಾಚಾರ್ಯ ಕುರಿಯ ವಿಠಲ ಶಾಸ್ತ್ರಿಯವರು ಇವರಿಗೆ ದೊಡ್ಡಪ್ಪ. ಆರಂಭದಲ್ಲಿ ಇವರು ವೇಷಧಾರಿ, ಬಳಿಕ ಭಾಗವತ, ನಡ್ಲೆ ನರಸಿಂಹಭಟ್ಟರಲ್ಲಿ ಹದಗೊಂಡ ಕಲಾಗಾರಿಕೆ, ಪರಂಪರೆಯ ಖಚಿತ ಜ್ಞಾನ, ಸಮರ್ಥ ನಿರ್ದೇಶಕ, ಕಲಾವಿದರನ್ನು ರೂಪುಗೊಳಿಸುವ ಶಿಲ್ಪಿ, ಸಾಂಪ್ರದಾಯಿಕ ಶೈಲಿಯ ಪ್ರತಿನಿಧಿ, ರಂಗ ಸ್ವಾತಂತ್ರ್ಯವನ್ನು ಹತೋಟಿಯಲ್ಲಿಟ್ಟುಕೊಂಡ ಭಾಗವತ, ರಂಗದಲ್ಲಿ ಇವರೊಂದು ಪಾತ್ರ, ಅವಧಾನಿಯಾಗಿ ರಂಗಕ್ಕೆ ಕಣ್ಗಾವಲು, ಕಲೋಚಿತ ಕಾಲಪ್ರಜ್ಞೆ, ಕಾಲೋಚಿತ ಕಲಾಪ್ರಜ್ಞೆ, ಪರಂಪರೆಯ ಆವರಣದಲ್ಲಿ ಸೃಜನಶೀಲ ಕಲಾವಿದರ ಆಶಿಸ್ತಿಗೆ ಶಿಸ್ತಿನ ಶಿಕ್ಷೆ, ಶಿಸ್ತಿನ ಪಾತ್ರಗಳಿಗೆ ಪ್ರೋತ್ಸಾಹದ ಮಹಾರಕ್ಷೆ. ಇವರ ಶಿಸ್ತು ಆಡಂಬರದ್ದಲ್ಲ. ಕುರಿಯ ಹೆಸರಿಗೆ ಅದೇನೋ ಕಚಗುಳಿ, ಜ್ಞಾಪಿಸಿಕೊಂಡರೆ ಸಾಕು ಅವ್ಯಕ್ತವಾದ ರಂಗಾವರಣದ ಅನುಭವ, ಮಾತಿಗೆ ತೊಡಗಿದರೆ ಅನುಭಾವದ ಮಧುರತೆ. ಅವರಿಗೆ ಪ್ರೇಕ್ಷಕರನ್ನು ಮೆಚ್ಚಿಸುವ ಹಠವಿಲ್ಲ, ಪ್ರೇಕ್ಷಕರೇ ಮೆಚ್ಚಿಕೊಂಡಿದ್ದಾರೆ, ಕಲೆಯೂ ಮೆಚ್ಚಿದೆ. ಹಳೆಯ ಪ್ರಸಂಗಗಳು ಸುಲಲಿತ, ಅನುಕರಿಸಲಾಗದ ಗಾಯನ ಮಾರ್ಗ, ಈ ಎಲ್ಲ ಗುಣಗಳ ನಿಮ್ಮ ಕಲಾ ಬದುಕಿನ ಗಾನ ಯಾನ ಹಾಗೂ ಪದ್ಯಾಣ ಕುರಿಯ ಮನೆತನದ ಕಲಾನಂಟಿನ ದ್ಯೋತಕವಾಗಿ ಪದ್ಯಾಣ ಕುಟುಂಬದ ಗೌರವ ಇದು. ಬದುಕಿನ ಉತ್ತರಾಪಥವು ಭಾಗ್ಯವಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಕೀರ್ತಿಶೇಷ ಪುಟ್ಟನಾರಾಯಣ ಭಾಗವತರ ಹೆಸರಿನಲ್ಲಿ ಭಾಗವತ ಗಣಪತಿ ಭಟ್ಟರ ಸ್ಮೃತಿಯಲ್ಲಿ ನೀಡಿದ ಪದ್ಯಾಣ ಪ್ರಶಸ್ತಿ ಶ್ರೀಯುತ ಗಣಪತಿ ಭಾಗವತರಿಗೆ ಅವರಿಂದ ಎರಡು ಹಿರಿ ಮಾತುಗಳು. ಕಲಾ ಮಾತೆಯಾದಂತಹ ಕಟೀಲು ಮಹಾತಾಯಿಗೆ ಸಾಷ್ಟಾಂಗ ಎರಗಿ ನಮ್ಮ ಸೀಮೆದೇವರು ಹಾಗೂ ಮನೆ ದೇವರಾದಂತಹ ಕೋಳಿಯು ಶಂಕರನಾಡ ದೇವರಿಗೆ ಅಡ್ಡಬಿದ್ದು ವೇದಿಕೆಯಲ್ಲಿರುವಂಥ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮಿಗಳು ಎಡನೀರುಮಠ ಅವರ ಚರಣಕಮಲಗಳಿಗೆ ನಮಸ್ಕರಿಸಿ ಬೇರೆ ಉಳಿದಂಥ ಎಲ್ಲ ಗಣ್ಯರಿಗೆ ವಂದಿಸಿ ಎರಡು ಮಾತು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ನಾನು ಈ ಸಂದರ್ಭದಲ್ಲಿ ಪೂಜ್ಯ ಶಂಕರಣ್ಣನ ತಂದೆಯವರು ಒಂದು ಮಾತು ಹೇಳಿದ್ದನ್ನು ನೆನಪಿಸಿಕೊಳ್ಬೇಕಾಗ್ತದೆ. ಶಂಕರಣ್ಣ ಪದ್ಯಾಣದಲ್ಲಿ ಇದ್ದಂಥ ಸಮಯದಲ್ಲಿ ನನ್ನ ಕಾಲು ನೋವಿಷ್ಟು ಜೋರಿರಲಿಲ್ಲ, ನಾನು ನಡ್ಕೊಂಡು ಹೋಗುವಷ್ಟು ಸಾಧ್ಯ ಇತ್ತು ನನಗೆ, ಹೋಗ್ತಿದ್ದೆ ನಾನು. ಅಲ್ಲಿ ಒಂದು ದಿವಸ ಸಂಜೆ ನಾನು ಶಂಕರ ಬಾಬು, ನಾವು ಮಣಗೋಪ ಶಂಕರ ಬಾಬು ಚೆಂಡಮದ್ದಳೆ ಹೆಂಗಾರಿದ್ದೇನೆ ಹಕ್ಕು ಅಂತ ಹೇಳುವ ಶಂಕರ ಭಟ್ಟರ ತಂದೆ ಹೇಳಿದರು. ಶಂಕರ ಭವನ ಇದೋ ಶಂಕರು, ಇವರೆಲ್ಲ ಪುಟ್ಟನಾರಾಯಣ ಭಟ್ಟ ಅಂತ ನಾನು ನೋಡಲಿಲ್ಲ ಅವರನ್ನು. ಆ ಮಾವನ ಇವ್ರದ್ದು ಅಜ್ಜ ಅಜ್ಜ ಅಂತ ಕರೋದು, ಯಾಕೆಂದರೆ ಇವ್ರು ಬೆಳೆದದ್ದೆಲ್ಲ ಅಲ್ಲಿಂತೆ ಹುಟ್ಟಿ ಬೆಳೆದದ್ದು. ಶಂಕರ ಭಾವ ಇವರೆಲ್ಲ ಒಟ್ಟಿಗೆ ಜಯರಾಮಬಾವೆಲ್ಲ ಉಂಟಲ್ಲ, ಹಾಗಾಗಿ ಇವರು ಗಣಪ ಭಾವಾದಿಗಳು ಹೇಳ್ತಿದ್ದ ಅಜ್ಜ ಮಾತೇ ಅವರಿಗೆ ಶಂಕರ ಭವನಿಗೆ ಬಂತು. ದೊಡ್ಡಪ್ಪ ಅಂತ ಅವರು ಹೇಳಲೇ ಇಲ್ಲ. ರಾಮಕೃಷ್ಣ ಮಾವ ಶಂಕರ ಭಟ್ರ ಶಂಕರ ಭವನ ತಂದೆ ಗಣಪ್ಪು, ನಿಂಗಳ ಸಂಬಂಧ ಹೆಂಗೆ ಬೇಕು ಹೇಳಿದರೆ ಮೊದಲಲ್ಲಿ ಅಣ್ಣ ಇಪ್ಪಾಗ ಅವರು ಇಷ್ಟ ಇದ್ರೆ ಮಾತ್ರ ಮಾತಾಡ್ತಾರೆ, ಇಲ್ಲದ್ರೆ ಎಂಥ ಮನುಷ್ಯ ಆದರೂ ಅವ್ರು ಮಾತಾಡಲಿಕ್ಕಿಲ್ಲ, ಎದ್ದು ತೋಟಕ್ಕೆ ಹೋಗುದೇ. ಮೊದಲು ಅಣ್ಣ ಇಪ್ಪಾಗ ಲಾಟನ ಇಟ್ಕೊಂಡು ಮಾರೋಳು ಎಂದು ಕೆಲಸದ್ದು ಬಕ್ಕು ಕುರಿ ಅಂತ, ಅದರ ಲಾಟನ ಕಂಡ ಕೂಡಲೇ ಅಣ್ಣ ಎದ್ದು ಕೂದು ಇದ ತಮ್ಮ ಕುರಿಯಕ್ಕೆ ಬಲಿಪ ಭಾಗವತನ ಅಗಡಿ ಭಾಗವತನ ಆರೋ ಬೈಂದವು ನನಗೆ ಕರೆ ಬಂತದ ಮಾರು ಬರ್ತಾ ಇದ್ದು ನೋಡ ಇನ್ನ ಬಗೆಹರಿಸಿಕೊಡು ಒತ್ತಡ ಅಷ್ಟೇ ಹಂಗೇನಿಲ್ಲ ಸೀದಾ ಬಂದು ಹೊಂಟಿಗೆ ಹೋಗುದೆ. ಹೋಗಿ ಅಲ್ಲಿ ಮತ್ತೆ ದೊಡ್ಡ ಬಲಿಪರು ಅಗಡಿ ಭಾಗವತರು ಹೀಗೆಲ್ಲ ಬಂದ ಮತ್ತೆ ಕಲಾವಿದರು ಹೇಗೆ ಇರ್ತಾರಲ್ಲ ನಾಟ್ಯ ಕಲೀಲಿಕ್ಕೆ ಬಂದವರು ತಾಣ ಮಾಡ್ತಾರೆ. ಹಾಗೆ ಎಷ್ಟೋ ಸಲ ಅವರು ಕುರಿಯಕ್ಕೆ ಬಂದಿದ್ದನ್ನು ಶಂಕರ ಭವನ ತಂದೆ ಹೇಳಿದ್ದಾರೆ. ಎಲ್ಲಿಗೂ ಹೋಗ್ತಿರ್ಲಿಲ್ಲ ಅವರು, ಅವರಿಗೆ ಇಷ್ಟ ಇಲ್ಲ ಅಂದರೆ ಎಂತ ಹಿಡಿತಿಲ್ಲ ತಲೆಬೇನಪ್ಪ ತಲೆ ಹಿಡಿತು ಅದರ ಉದ್ದಿ ಇದರ ಉದ್ದಿ ಅಂತ ಹೇಳ್ತಿದ್ದರಂತೆ. ಕುರಿಯದ ಜನ ಬಂದದ್ದು ಅಂತ ಬರ್ತಿದ್ದಂತೆ. ಅಂಥ ಸಂಬಂಧ ಒಡನಾಟ ನಮ್ಮ ಕುರಿಯದ ಮನೆಗೂ ಪದ್ಯಾಣದ ಮನೆಗೂ ಇತ್ತು. ಮತ್ತು ಪದ್ಯಾಣ ಕುಟುಂಬದವರು ಎಲ್ಲ ಉಂಟಲ್ಲ ಒಂದೊಂದು ಸಬ್ಜೆಕ್ಟ್ ತಗೊಂಡ್ರೆ ಎಲ್ಲರೂ ಗುರುಗಳಿದ್ದಾರೆ, ಯಾರು ಹಿಂದೆ ಇಲ್ಲ. ನೀವು ಮಾಂಬಾಡಿಯಿಂದ ಪ್ರಾರಂಭ ಮಾಡಿದರು, ಹಾಗೆ ಜೋಯಿಸರು ಲೆಕ್ಚರ್ಸ್ಗಳು ಎಲ್ಲ ಕೇಶವ ಭಟ್ ಅಂತೇಳಿ ಒಬ್ಬರು ಇದ್ದರು. ಅವರು ಇಂಗ್ಲೀಷ್ ಪಾಠ ಅವರದ್ದು, ಅವರ ಪಾಠ ನಾನು ಕೇಳಲಿಲ್ಲ. ಹಾಗೆ ಅಂತೇಳಿ ವಾಣಿವಿ ಹೈಸ್ಕೂಲಲ್ಲಿ ಬಂದು ಒಂದು ದಿವಸ 10ನೇ ಕ್ಲಾಸಿನವರೆಗೆ ಪಾಠ ಮಾಡಿದ್ದಾರೆ ಅವರು. ಅಂಥ ಇಂಗ್ಲೀಷನ್ನು ನಾನು ಎಲ್ಲ ಸೇರಿಸ ಕಾಲೇಜಲ್ಲಿ ಕೇಳಲಿಲ್ಲ.
ಅಂತ ಇಂಗ್ಲೀಷು. ಅದು ಅರ್ಥಾಗಲಿಲ್ಲ ಅಂತ ಅರ್ಥಾಯ್ತು ಅಂತ ಕೇಳ್ತಾರೆ, ಇಲ್ಲಂತ ಕೇಳಿದ್ರೆ ಕನ್ನಡದಲ್ಲಿ ಅದನ್ನ ಹೇಳ್ತಾ ಇದ್ರು. ಹಾಗೆಲ್ಲ ಗುರು ಪರಂಪರೆ ಇದ್ದಂಥ ಮನೆಗಳದ್ದು. ನಮ್ಮ ಮನೆ ಅಶೋಕ್ ಭಟ್ರು ಹೇಳಿದಲ್ಲ ನಿಮಗೆ ಎಲ್ಲ ಸಂಗತಿಯನ್ನು. ಹಾಗೆ ಪದ್ಯಾಣಕ್ಕೂ ನಮ್ಮ ಮನೆಗೂ ಹಿಂದಿನಿಂದಲೇ ಒಡನಾಟ ಇತ್ತು ಎನ್ನುವುದು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಅದೇ ಒಡನಾಟ ಶಂಕರ ಭವನಿಗೂ ನನಗೂ ಅಥವಾ ಪದ್ಯಾಣದ ಇತರ ಮನೆಯವರಿಗೂ ಈಗಲೂ ಉಂಟು. ನನ್ನ ಅನಾರೋಗ್ಯದಿಂದಾಗಿ ನನಗೆ ಅಲ್ಲೆಲ್ಲ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು ಅಂತಲ್ಲ, ಇಲ್ಲದ್ರೆ ಆ ಮನೆ ಮೇಲೆ ಆ ಕುಟುಂಬದ ಮೇಲೆ ತುಂಬ ಅಭಿಮಾನ ಉಂಟು, ನನಗೆ ಗೌರವ ಉಂಟು, ಪ್ರೀತಿ ಉಂಟು. ಅದಕ್ಕೆ ಕಾರಣ ಒಂದು ರಾಮಕೃಷ್ಣ ಮಾವ ಹೇಳಿದಂಥ ಮಾತು. ನಾನು ಅವರನ್ನು ನೋಡಲಿಲ್ಲ, ಯಾರನ್ನು ಪುಟ್ಟು ನಾರಾಯಣ ಭಾಗವತರನ್ನು ನಾನು ನೋಡಲಿಲ್ಲ. ಆದರೆ ನನ್ನ ದೊಡ್ಡತನದೇವರು ಕ್ರಿಶ್ಚೇವು ಬುಲ್ಗೇನಿ ಮತ್ತೆ ಇವರೆಲ್ಲ ಬಂದಿರುವಾಗ ಬೆಂಗಳೂರಲ್ಲಿ ದಕ್ಷಿಣದ್ರ 10 ಮಿನಿಟಿನ ಆಟಕ್ಕೆ ಭಾಗವತರನ್ನಾಗಿ ಕರ್ಕೊಂಡದ್ದು ಪುಟ್ಟನಾರಾಯಣ ಭಟ್ಟರನ್ನು. ಮೇಳದ ಭಾಗವತರಾಗಿ ಅಗಡಿ ಭಾಗವತರು ಇದ್ದರು, ದೊಡ್ಡ ಬಲಿಪರು ಇದ್ದರು, ಎಲ್ಲ ಇದ್ದು ಕರ್ಕೊಂಡು ಹೋದ ನಂತರ ಪದ್ಯಾಣ ಮಾವನನ್ನು. ಧಾರವಾಡದಲ್ಲಿ ತಾಳಮದ್ದಳ ಆಯಿತು, ಫಸ್ಟ್ ತಾಳಮದ್ದಳೆ ಬೇರೆಲ್ಲ ಬರ್ತಿತ್ತು ಪೇಪರಲ್ಲಿ, ನಾನು ತಿಳಿದಾಗ ಬಹುಶಃ ಫಸ್ಟ್ ತಾಳಮದ್ದಳೆ ಅದೇ ಆಗಿರಬೇಕು. ಅದರಲ್ಲಿ ಪುಟ್ಟನಾರಾಯಣ ಭಟ್ಟರದ್ದೇ ಭಾಗವತಿಗೆ ಅದರಲ್ಲಿ ಅವರಿಗೆ ನಷ್ಟ ಹಿಡಿಯುವ ಅಭ್ಯಾಸ ಇತ್ತಂತೆ. ನಾನು ನೋಡಲಿಲ್ಲ ಅವರನ್ನು, ಎನ್ನ ಪಡಿಬಿಟ್ಟು ಒಂದರಲ್ಲಿ ಬಲ್ಲರ ತಗೊಳ್ಳೋ ಬಲ್ಲಾಟ್ರವರ ಬಾಯನ್ನು ಹೇಳಿದ್ರು, ನಂದದು ರೆಕಾರ್ಡ್ ಆಗ್ತದಲ್ಲ ಇದು ಸ್ಟುಡಿಯೋದ ಒಳಗೆ. ಅಲ್ಲಿ ಸ್ಥಾನಮದ್ದಳಿಗೂ ಅವರೇ ಪದ ಹೇಳಿದ್ದು. ಮತ್ತೆ ಡೆಲ್ಲಿ ಪ್ರವಾಸಕ್ಕಾಗುವಾಗ ಮಂಡ್ಯಚ್ಚರಿದ್ದರು, ಮಂಡ್ಯಚ್ಚರು ಬಲ್ಲಾಡರು ನರಸಿಂಹಟ್ರು. ಅಂದರೆ ಆ ಗೌರವ ಆ ಮನೆತನದ ಮೇಲೆ ನಮ್ಮ ಮನೆಯವರಿಗೆ ಮೊದಲೇ ಇತ್ತು. ನಮ್ಮ ಮನೆಯ ಮೇಲೆ ನಮ್ಮ ಹಿರಿಯರ ಮೇಲೆ ತುಂಬ ಗೌರವ ಅವರಿಗೂ ಇತ್ತು. ಇನ್ನು ಹೇಳೋದೇನೆಂದರೆ ಗಣಪ ಭವನ ವಿಷಯ ಎರಡು ಮಾತು ಹೇಳಬೇಕಾಗ್ತದೆ. ನಾನು ಹೇಳಲೇಬೇಕು, ಬೇಕಾಗ್ತದಲ್ಲ, ಐ ಶುಡ್, ನಾನು ಹೇಳಲೇಬೇಕು. ಗಣಪ್ಪ ಭಾವನಂತ ಒಂದು ಭಾಗವತರೊಬ್ಬ ಬಹುಶಃ ಇನ್ನು ಆಗಲಿಕ್ಕೆ ತುಂಬ ಕಷ್ಟ ಉಂಟು ಅಂತ ಕಾಣ್ತದೆ ನನಗೆ. ಈಗ ಇದ್ದದ್ದಲ್ಲಿ ಯಾರಾದರೂ ಆಯಿತು, ಇನ್ನು ಆಗ್ತದ ಇಲ್ವ ಅಂತ ಗೊತ್ತಿಲ್ಲ, ಭವಿಷ್ಯತ್ ಹೇಳಲಿಕ್ಕೆ ಯಾರಿಗೂ ಆಗೋದಿಲ್ಲಲ್ಲ. ಆದರೆ ಅವರು ಕಷ್ಟಪಟ್ಟರೆ ಆಗುವ ಅರ್ಹತೆ ಉಂಟು, ಇಲ್ಲಂತ ಇಲ್ಲ, ಜನ ಇಲ್ಲಂತ ಹೇಳೋದಲ್ಲ ನಾನು. ಆ ಥರ ಆ ಮಟ್ಟಕ್ಕೆ ಬರ್ತದೆ ಅಂತ ಹೇಳಿ ತುಂಬ ಕಡೆಯಲ್ಲಿ ನಾನು ಗಾನ ವೈಭವ ಕೇಳಿದ್ದೇನೆ. ಎಲ್ಲ ಗಾನ ವೈಭವದಲ್ಲಿ ಉಂಟಲ್ಲ, ವಿಜ್ಞಾಪ್ತಿದ್ದವರು ಮ್ಯಾನ್ ಆಫ್ ದ ಮ್ಯಾಚ್ ಅಂತಲ್ಲ ಗಣಪತಿ ಭಟ್ ಪದ್ಯಾಣ ಅಂತಲೇ ಬರೋದು. ಎಷ್ಟು ಭಾಗವತ ಒಟ್ಟಿಗೆ ಅವರು ತಂದು ಹಾಡಿದ್ದನ್ನು ಗಾನವೈಭವ ಮಾಡಿದ್ದನ್ನು ಕೇಳಿದ್ರೆ ಅದು ಅವರ ಇತ್ತುಗಾಡಿ ಅವರು ತಕ್ಕೊಂಡು ಹೋಗುವಂಥ ಕ್ರಮ ಉಂಟಲ್ಲ, ಅದು ಅದ್ಭುತ. ಆ ಲಯದ ಮೇಲೆ ಹಿಡಿತ ಅದೆಲ್ಲ ಅಷ್ಟು ಸುಲಭದಲ್ಲಿ ಬರುವಂಥದ್ದಲ್ಲ. ಅದಕ್ಕೆ ಒಂದು ಸಾಧನೆಯೂ ಬೇಕು, ಸಾಧನೆಗಿಂತ ಹೆಚ್ಚು ರಕ್ತಗತವಾಗಿ ಆ ಕಲೆ ಇರಬೇಕು. ಪದ್ಯಾಣ ಪುಟ್ಟನಾರಾಯಣ ಭಾಗವತರ ಒಂದು ಮನೆಯಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿಗೆ ಅದು ಬರಲೇಬೇಕು, ಬಂದದ್ದು ಹೆಚ್ಚಲ್ಲ. ಯಾಕೆ ಬರಲಿಲ್ಲ ಅಂತ ಬರದಿದ್ದರೆ ಯಾಕೆ ಬರಲಿಲ್ಲ ಅಂತ ನಾವು ಕೇಳಬೇಕಾದ್ದು. ಬಂದಿದೆ ಅವರಿಗೆ. ಮತ್ತು ನನಗೆ ಅವರ ಮೇಲೆ ತೀವ್ರವಾದಂಥ ಒಂದು ಪ್ರೀತಿ ಇತ್ತು, ಅಭಿಮಾನ ಇತ್ತು. ಎಷ್ಟೋ ಸಲ ನಾವು ಹೀಗೆ ಇಬ್ಬರೇ ಇರುವಾಗ ತುಂಬ ವಿಷಯದ ಬಗ್ಗೆ ಮಾತಾಡಿದ್ದಿದೆ. ಅಪ್ಪು ನೀನು ಎಂತಾರು ಮಾಡಿದರೆ ನೀನು ಅದರ ದಕ್ಷಿಗಂಬೆ ಬಾವ, ಆನು ಮಾಡಿದರೆ ಅದು ಬೆಟ್ಟೆ ತಿನ್ನ ಕಟ್ಟೆ ಅಂತ ಹೇಳಿದ್ದಾರೆ. ಅದರ ಹತ್ರ ಏನೋ ಗುಂತಿದ್ದವು ರಂಗಸ್ಥಳಲ್ಲಿ ಬೇಡಂಗಟ್ಟೆ ಮಾಡೋದು, ಏನೋ ಗುಂತಿದ್ದು ಗುಂತಿದ್ದರೆ ಹೇಳುವ ಸ್ಥಿತಿಲಿ ಆನಿಲ್ಲೇ, ನಿನ್ನ ಧೈರ್ಯ ಏನಾಗಿಲ್ಲ, ನೀನೇ ಹೇಳುತ್ತೆ ಅಷ್ಟೇ, ಏನಾಗ ಗುಂಟಿಲ್ಲದ್ದೆಲ್ಲ ಅಂತ ಹಳಿಯದ್ದೆ ಗುಪ್ಪ ಅವರು ಅಂತ ಹೇಳಿದ್ದಾರೆ. ಗೊತ್ತಿಲ್ಲದ ಇರುವುದಿಲ್ಲ, ಅವ್ರಿಗೆ ಗೊತ್ತೇ ಇರಲೇಬೇಕು. ಅದು ಗೊತ್ತಿ ಇಷ್ಟು ಮಾಡಿದವರಿಗೆ ಗೊತ್ತಿರಲ್ವ, ಗೊತ್ತಿರ್ತದೆ, ಆದರೆ ಹೇಳುದಿಲ್ಲ. ಯಾಕೆ ಹೇಳುದಿಲ್ಲ, ಅವರು ಅದನ್ನು ಹೇಳಿದ ದೃಷ್ಟಿಯಿಂದ ಒಂದ ಮೇಳದ ಯಜಮಾನರಿಗೆ ಇಲ್ಲದ ಮೇಳದ ಕಲಾವಿದರಿಗೆ ತೊಂದರೆ ಆಗಬಾರದು ಅನ್ನುವಂಥ ಪ್ರಜ್ಞೆ ಉಂಟು ಅವರಿಗೆ. ನನಗೆ ಆ ಪ್ರಜ್ಞೆ ಇರಲಿಲ್ಲ. ನನಗೆ ಯಾಕೆ ಇರಲಿಲ್ಲ ಅಂದರೆ ನಾನು ವಿಠಲ್ ಶೆಟ್ಟರ್ ಯಜಮಾನಿಗೆ ಅಲ್ಲಿ ಕೆಲಸ ಮಾಡಿದವ, ಅವರು ಎಂಥದ್ದಿದ್ದರೂ ಅಪ್ಪು ಭಾಗವತನೇ ಬಂದ ಎನ್ನಡವನ್ನು ಹೊತ್ತಿ ಎಂಟು ಸಂಬಳ ಕೊಡ್ಕೊಂಡ ಕೆಲಸ ಮಾತ್ರ ನನಗೆ ಐದು ಜನ ಹೋಗು ಇಷ್ಟೇ ಉಂಟು ಅವರು. ಹಾಗಾಗಿ ನಮ್ಮ ಧೈರ್ಯ ಇತ್ತು ಅಂತೇಳಿ. ಹಾಗಾಗಿ ಯಜಮಾನರು ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳೋದಲ್ಲ ನಾನು, ಯಜಮಾನರಿಗೆ ನನ್ನಿಂದಾಗಿ ತೊಂದರೆ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಕಲಾವಿದರ ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಹಿಡಿದಿರಲಿಲ್ಲ ಅವರು. ನನ್ನ ಹತ್ರ ಹೇಳಿದ್ದಾರೆ ಹಾಗೆ ಎನ್ನಂದಾಗಿ ಯಾರಿಗೆ ತೊಂದರೆ ಆಗಬಾರ. ಮತ್ತೆ ನೋಡಿ ಅವರು ಇದ್ದಾರೆ ಅಂತಾದರೆ ಕಾರ್ಯಕ್ರಮಕ್ಕಿಂತ 3/4 ಗಂಟೆ ಅವರು ಹಾಜರಲ್ಲಿ ಕಲಾವಿದರು ಯಾರೂ ಇರುವುದಿಲ್ಲ, ಬರೋದು ಮತ್ತೆ ಅವ್ರ ಮೊದಲೇ ಇರ್ತಾರೆ. ಮತ್ತೆ ಒಂದು ಮಂಡ್ಯಚ್ಚರಿಗಿತ್ತಂತ ಅಭ್ಯಾಸ ವಿಠಲ್ ಶೆಟ್ಟರ್ ಹೇಳ್ತಿದ್ದರು. ಏನಲ್ಲ ಮಂಡ್ಯಚ್ಚರಲ್ಲ ಮಾತ್ರ ಸುತ್ತು ಬರ್ತಂದು ಹಾಗೆ ಸುತ್ತು ಬರೆಯಲ್ಲ ಕೊಡಿ ಬುಕ್ ಎಲ್ಲ ಚಹಾ ಬರೆದು ಕೊಂಡು ಬರ್ಬಾರ್ದು ಬುಕ್ ಅವ್ರು ಹೇಳಿ ಬರ್ಕೊಂಡೇವೆ ಇತ್ತ ಕತ್ತ ಅಡೆ ಮುಟ್ಟೆ ಇರ್ತದೆ
ಅಂತೇಳಿ. ಗಣಪ್ಪ ಬಾವ ಹಾಗಲ್ಲ, ಒಂದು ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತಾರೆ, ಒಂದು ಗಂಟೆಗೆ ಮೊದಲೇ ಬರ್ತೆ ಬಂದು ತಲುಪ್ತಾರೆ ಅಲ್ಲಿ. ಸ್ವಲ್ಪ ಬಹುಶಃ ನನಗೆ ಅದು ಅವರದ್ದು ಗಾಳಿ ಹೊರದಿದೆ ಅಂತೇಳಿ ನಾನು ಇವತ್ತು ಹೆಮ್ಮೆಯಿಂದಲೂ ಸಂತೋಷದಿಂದ ಹೇಳೋದು, ನಾನು 2:45 3 ಗಂಟೆಗೆ ಇಲ್ಲಿ ತಲುಪಿದ್ದೇನೆ. ಸರಿ, ಅಶೋಕ ಭಟ್ರು ನಿಂಗ 2.5 ಎಟ್ಟೆ ಕೊಂಡೊಯ್ದಾರೆ ನಂತರ, ಅದು 2:45 ಅಶೋಕ ಆತ ಇನ್ನು ಮುಗಿಸುತ್ತಾರೆ, ಹೆಚ್ಚು ಹೇಳ್ತಿಲ್ಲ ಹೇಳಿ ಎಂಥದ್ದಿಲ್ಲ ಎಂತ ಹೇಳೋದು ಹೇಳಿದ್ದಾನೆ. ಗಣಪ ಭವನದು ಪದ್ಯಾಂಡ್ರ ಕುಟುಂಬದ್ದು ಹೇಳಿದೆ, ಎನ್ನ ಸ್ಥಿತಿ ಹೇಳಿದೆ. ಹಾಗಾಗಿ ಸರಿ, ನೀನು ಎಲ್ರಿಗೂ ಈ ಸನ್ಮಾನ ಮಾಡಿದ್ದಕ್ಕೆ ಪದ್ಯಾಂಡ್ರ ಕುಟುಂಬಕ್ಕೆ ಎಲ್ರಿಗೂ ನಮಸ್ಕಾರ ಮಾಡ್ತೇನೆ. ಈ ಮೂಲಕವಾಗಿ ನನ್ನ ಹಿರಿಯರನ್ನು ನೀವು ಸನ್ಮಾನಿಸಿದ್ದೀರಿ ಅಂತೇಳಿ ತಿಳಿಯುತ್ತೇನೆ. ಈಗ ಮುಗಿಸುತ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.